ಯಾರಾದರೂ ಈ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸ್ತೀವಿ ಅಂತ ಆದ್ರೂ ಕೂಡ ಮುಂದೆ ಬನ್ನಿ ದಯವಿಟ್ಟು, ಯಾಕಂದ್ರೆ ಚಿಕಿತ್ಸೆ ಅವಶ್ಯಕತೆ ತುಂಬಾ ಇದೆ ಅಣ್ಣ. ನೀವು ನಾವು ಮಲ್ಕೊಂಡು ಇಲ್ಲಿ ಊಟ ಕೊಟ್ರೆ ವಾಸಿ ಆಗುವಂತ ಒಂದು ಇದಿಲ್ಲ ಅಣ್ಣ, ಇವರಲ್ಲಿ ಸಾಕಷ್ಟು ಚಿಕಿತ್ಸೆ ಅವಶ್ಯಕತೆ ಇದೆ. ದಯವಿಟ್ಟು ಯಾರಾದ್ರೂ ಪರವಾಗಿಲ್ಲ, ಈ ವಿಡಿಯೋ ನೋಡುವಂತರು ಒಂದೊಂದು ರೂಪಾಯಿ ಡೊನೇಟ್ ಮಾಡಿದ್ರು. ಸತ್ಯವಾಗಿ ಅವರು ಹೆಂಡತಿ ಮಕ್ಕಳು ಅಣ್ಣ ತಮ್ಮದಿರು ಮಾಡದೇ ಇರೋ ಕೆಲಸ, ನೀವು ಕೈಯಲ್ಲಿ ಉಗುರು ಕಟ್ ಮಾಡಿ, ಮೈ ಉಜ್ಜಿ, ಬೆನ್ನು ಉಜ್ಜಿ, ತಲೆ ಉಜ್ಜಿ ನೀವು ಮಾಡಿದ್ ನೋಡಿ, ನನಗಂತೂ ತುಂಬಾ ನಿಮ್ಗೆ ಧನ್ಯವಾದ ಹೇಳ್ಬೇಕು. ಮೇಲು ಕೀಳು ನೋಡೋದಿಲ್ಲ ಕಷ್ಟ ನಷ್ಟವು, ಬಾಳು ಎಂದು ಬೇವು ಬೆಲ್ಲ ಇಲ್ಲಿ ಸ್ವರ್ಗವು. ಸತ್ಯ, ನಾವು ಕರ್ಕೊಂಡ್ ಬಂದಾಗ ಏನು ಭಿಕ್ಷ ಬಿಡೋರ್ಗಿಂತಲೂ ಅಸಹ್ಯವಾಗಿದ್ರು. ಇವಾಗ ನೀವು ರೆಡಿ ಮಾಡಿದ ರೀತಿ ನೋಡಿದ್ರೆ ರಬ್ಬರ್ ಸಂಪದಾಗ ಒಂದು ಇಂಚ್ ಕೂಡ ಹೋಗಲ್ಲ. ಇಲ್ಲ ಇಲ್ಲ, ಇವಾಗ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ಸರ್, ಹಾಸ್ಪಿಟ್ಲ್ಗೆ ಅಡ್ಮಿಂಟ್ ಮಾಡಿ ಏನೇನು ಮಾಡೋದಕ್ಕಾಗುತ್ತೋ ನಾನು ಪ್ರಯತ್ನ ಪಡ್ತೀನಿ, ನನ್ನ ಶಕ್ತಿ ಮೀರಿ. ಎಲ್ಲ ಮಾನವೀಯತೆ ಇರೋ ಮನುಷ್ಯರು ದಯವಿಟ್ಟು ಆಗದಷ್ಟು ನಿಮ್ಮ ಕೈಲಾದಷ್ಟು ಈ ಆಶ್ರಮಕ್ಕೆ ಧನ ಸಹಾಯ ಮಾಡಿ, ಪುಣ್ಯ ಕಟ್ಕೊಳ್ಳಿ, ನಿಮಗೆ ನಿಮ್ಮ ಮಕ್ಕಳಿಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಕ್ಕೆ. ಕಂಪ್ಲೀಟಾಗಿ ಹೊಟ್ಟೆ ಕಂಪ್ಲೀಟಾಗಿ ಟೈಟ್ ಆಗಿಬಿಟ್ಟಿದೆ ಅಂದರೆ ಲಿವರು ಅಥವಾ ಕಿಡ್ನಿ ಸಮಸ್ಯೆ ಇರೋದಂತೂ ಪಕ್ಕ ಇವ್ರಿಗೆ. ಸೊ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ, ಯಾಕಂತೇಳಿದ್ರೆ ತುಂಬ ಕಷ್ಟ ಇಂಥ ಕೇಸ್ನ ಹ್ಯಾಂಡಲ್ ಮಾಡೋದು. ಇವ್ರಿಗೆ ಇಮ್ಮಿಡಿಯೇಟು ಚಿಕಿತ್ಸೆ ಬೇಕಾಗಿದೆ, ಇವ್ರಿಗೆ ತುಂಬಾ ಚಿಕಿತ್ಸೆ. ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು, ಏನಿದ್ದರೇನು ಎಲ್ಲ ಮಣ್ಣು ನುಂಗು ನೋವನು, ಇದ್ದೋರು ಗುಡಿಯೊಳಗೆ ಇರದೋರು ಆಚೆಗೆ, ಏನಿದು ದೇವನೇ ವಿಧಿಯ ಆಟವೇ, ಏನಿದು ಖುಷಿಯಾಗತ್ತೆ. ಈಗ ನನ್ನ ಕೈಲಾದಂಥ ಸೇವೆ ಸಲ್ಲಿಸಿದ್ದೀನಿ, ಜೊತೆಗೆ ನೀವು ಇವಾಗ ಕರ್ಕೊಂಬಂದಿದ್ದಕ್ಕೆ ಅದು ಒಂದು ದಿನ ಆಗ್ಬೋದು, ಒಂದು ಕ್ಷಣ ಆಗ್ಬೋದು, ಒಂದು ಗಂಟೆ ಆಗ್ಬೋದು, ಇವಾಗ ಖುಷಿಯಾಗಿ ಹ್ಯಾಪಿ ಆಗಿದಾರಲ್ಲ, ಆ ದೇವ್ರಿಗೆ ಆ ಸೇವೆ ಸಲ್ಲಿದೆ ಅಂತ ನಾನು ತಿಳ್ಕೊತೀನಿ ಅಷ್ಟೇ. ನಾವು ಮಾಡ್ಬೇಕಾಗಿರೋದು ಇಷ್ಟು, ಬಾಕಿ ಇದೆಲ್ಲ ಭಗವಂತನ ಕೈ ಕೊಟ್ಟು ನಮ್ಮ ಕೆಲಸ ಮಾಡಿ.